ವಿಜಯಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ಪಾಲಕ್ ಪನ್ನೀರ್ ಕರಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಚಪಾತಿ ಪೂರಿ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಈಸಿಯಾಗಿಯೂ ಮಾಡ್ಕೋಬೋದು ಎಲ್ಲರೂ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಒಂದು 5 ಕಪ್ನಷ್ಟು ನೀರನ್ನು ತೊಗೊಂಡು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದು ನೀರು ಬಾಯ್ಲ್ ಆಗುವಾಗ 1 ಕಟ್ನಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡು 2-3 ಸರಿ ವಾಶ್ ಮಾಡಿ ಈ ರೀತಿ ನೀರಿಗೆ ಹಾಕೋಬೇಕು. ನೀರಿಗೆ ಹಾಕಿ 1-2 ನಿಮಿಷ ಇದನ್ನು ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ತುಂಬ ಹೊತ್ತು ಬಾಯ್ಲ್ ಮಾಡೋದು ಬೇಡ. 2 ನಿಮಿಷ ಬಾಯ್ಲ್ ಆದರೆ ಸಾಕು. ತೆಗೆದು ಇದನ್ನು ಕೋಲ್ಡ್ ವಾಟರಿಗೆ ಹಾಕೋಬೇಕಾಗತ್ತೆ ಅಥವಾ ನಾರ್ಮಲ್ ವಾಟರಿಗೆ ಹಾಕೊಂಡು ಐಸ್ ಕ್ಯೂಬ್ಸ್ನ ಕೂಡ ಹಾಕೋಬೋದು. 2 ನಿಮಿಷ ಈ ರೀತಿ ತಣ್ಣಗಾಗಲಿಕ್ಕೆ ಬಿಡೋಣ. ಇದನ್ನು ಈ ರೀತಿ ಬಿಟ್ಟರೆ ನಮಗೆ ಆ ಗ್ರೀನ್ ಕಲರ್ ಅನ್ನೋದು ಹಾಗೆ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಕೋಲ್ಡ್ ವಾಟರಿಗೆ ಹಾಕ್ಕೊಳ್ಳೋದು. ಮತ್ತು ಯಾವುದೇ ಫುಡ್ ಕಲರ್ನ ಕೂಡ ಯೂಸ್ ಮಾಡೋಷ್ಟಿರಲ್ಲ. ನೋಡಿ, 2 ನಿಮಿಷದ ನಂತರ ಇದನ್ನು ತೆಗೆದು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ 1 ಇಂಚಿನಷ್ಟು ಶುಂಠಿ ಮತ್ತು 3 ಬೆಳ್ಳುಳ್ಳಿ ಎಸಳು, 3 ಹಸಿಮೆಣಸಿನ್ಕಾಯಿ ಹಾಕಿ ಇಷ್ಟನ್ನು ನುಣ್ಣಗೆ ಪೇಸ್ಟ್ ಮಾಡಿಟ್ಕೋಬೇಕಾಗತ್ತೆ. ಈ ರೀತಿ ಪೇಸ್ಟ್ ಮಾಡಿ ಪಕ್ಕಕ್ಕಿಟ್ಕೊಳ್ಳೋಣ. ನಂತರ ಈಗ ಸ್ಟವನ್ನು ಆನ್ ಮಾಡಿಕೊಂಡು 1 ಪ್ಯಾನಿಗೆ 3 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಟೀಸ್ಪೂನಷ್ಟು ಬೆಣ್ಣೆ ಮತ್ತು 12-15 ಪನ್ನೀರ್ ಕ್ಯೂಬ್ನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹೀಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ಆದಷ್ಟು ಮೀಡಿಯಮ್ ಅಥವಾ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ, ಫ್ರೈ ಆದ ನಂತರ ಇದನ್ನು 1 ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಈಗ ಇದೇ ಆಯಿಲಿಗೆ ನಾನು 1 ಟೀಸ್ಪೂನಷ್ಟು ಜೀರಿಗೆ, 1-4 ಲವಂಗ, 2 ಏಲಕ್ಕಿ, 2 ಸ್ಮಾಲ್ ದಾಲ್ಚಿನ್ ಚಕ್ಕೆ ಮತ್ತು 1 ಬಿರಿಯಾನಿ ಎಲೆ ಇಷ್ಟನ್ನು ಹಾಕಿ 1-30 ಸೆಕೆಂಡ್ಸ್ ಇದನ್ನು ಹೀಗೆ ಫ್ರೈ ಮಾಡ್ಕೋಬೇಕು. ರೀತಿ ಫ್ರೈ ಮಾಡ್ಕೊಂಡ ನಂತರ ಸಣ್ಣಗೆ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು 1 ದೊಡ್ಡ ಈರುಳ್ಳಿ ಈ ರೀತಿ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡು ಸ್ವಲ್ಪ ಇದು ಕೂಡ ಕೆಂಪಿಗೆ ಕಲರ್ ಬರೋವರೆಗೂ ಹೀಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬ ಏನು ಕಲರ್ ಬರೋದು ಬೇಡ ಈರುಳ್ಳಿಯಲ್ಲಿ, ಸ್ವಲ್ಪ ಕಲರ್ ಬರೋವರೆಗೂ ಹೀಗೆ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಬಟಾಣಿಯನ್ನು ತೊಗೊಂಡಿದ್ದೀನಿ, ಹಸಿ ಬಟಾಣಿ. ಇದನ್ನು ಕೂಡ ಹಾಕಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು. ನಂತರ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ 1 ದೊಡ್ಡ ಟೊಮೆಟೋವನ್ನು ಕೂಡ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಈ ಟೊಮೆಟೊ ಎಲ್ಲನೂ ಚೆನ್ನಾಗಿ ಮೆತ್ತಗಾಗೋರಿಗೂ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ 1 ½ ಟೀಸ್ಪೂನಷ್ಟು ಅರಿಶಿನ, 1 ಟೀಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೀಸ್ಪೂನಷ್ಟು ಧನಿಯಾ ಪೌಡರ್ ಇಷ್ಟನ್ನು ಹಾಕಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ದನ್ನು. ಈ ರೀತಿ ಚೆನ್ನಾಗಿ ಕಲಸಿ ನಂತರ ನಾವು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ದೀವೋ ಪಾಲಕ್ ಸೊಪ್ಪನ್ನು ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತು ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೋಡಿ ನೀರನ್ನು ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ 1 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಫ್ರೈ ಮಾಡ್ಕೊಂಡಿರೋಂಥ ಪನ್ನೀರನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಇದನ್ನು 1-5 ನಿಮಿಷ ಬೇಯಲಿಕ್ಕೆ ಕಡಿಮೆ ಉರಿಲಿ ಬಿಡಬೇಕಾಗತ್ತೆ. ನೋಡಿ, ಈಗ ಕುದೀತಾ ಇದೆ ಇದು. ನಂತರ ಲಾಸ್ಟಲ್ಲಿ 1/2 ಟೀಸ್ಪೂನಷ್ಟು ಗರಂ ಮಸಾಲ ಮತ್ತು 1 ಟೀಸ್ಪೂನಷ್ಟು ಕಸೂರಿ ಮೇಥಿನ ಸ್ವಲ್ಪ ಬಿಸಿ ಮಾಡಿ ಈ ರೀತಿ ಕೈನಲ್ಲಿ ಕ್ರಶ್ ಮಾಡಾಕೊಳ್ಳೋದ್ರಿಂದ ಆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ 1-2 ಟೀಸ್ಪೂನಷ್ಟು ಫ್ರೆಶ್ ಕ್ರೀಮನ್ನು ತೊಗೊಳ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಹಾಲಿನ ಕೆನೆ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡೋಣ. 1 ನಿಮಿಷದ ನಂತರ ಇದು ಪಾಲಕ್ ಪನ್ನೀರ್ ರೆಡಿಯಾಗಿದೆ. ಮತ್ತು ಇದು ಅನ್ನದ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಪಾಲಕ್ ಪನ್ನೀರ್ ರೆಡಿಯಾಗಿದೆ.
ಲಾಸ್ಟ್ನಲ್ಲಿ ಸರ್ವ್ ಮಾಡುವಾಗ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಕ್ರೀಮನ್ನು ಹಾಕ್ಕೊಂಡು ಸರ್ವ್ ಮಾಡ್ಕೋಬೋದು.